ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಅವರ 50ನೇ ಹುಟ್ಟುಹಬ್ಬವೊಂದ ಪೊನ್ನುಪೇಟೆಯ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ದಾನಿಗಳಾದ ತಾತೀರ ಚಿನ್ನಪ್ಪ ಅವರ ನೇತೃತ್ವದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಲಾಯಿತು. ಶಾಲಾ ಆವರಣದಲ್ಲಿ ಹೂವಿನ ಮತ್ತು ಹಣ್ಣಿನ ಗಿಡಗಳನ್ನು ನೆಡುವ ಮೂಲಕ ಪೊನ್ನಣ್ಣ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣಗೊಳಿಸಲಾಯಿತು. ಈ ಸಂದರ್ಭ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಆಲೀರ ರಶೀದ್ ಮಾತನಾಡಿದರು. ಹುಟ್ಟುಹಬ್ಬ ಆಚರಣೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಣ್ಣೀರ ಹರೀಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯೆ ಆಶಾ ಪೂರ್ಣಚ್ಚ, ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಜುನೈದ್ ಮತ್ತು ಸದಸ್ಯರು, ಶಾಲೆಯ ಮುಖ್ಯ ಶಿಕ್ಷಕ ವಿಜಯ್ ಮತ್ತು ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳ ಪೋಷಕರು ಪಾಲ್ಗೊಂಡಿದ್ದರು. ವಿರಾಜಪೇಟೆ ಕ್ಷೇತ್ರದ ಶಾಸಕರ ಹೆಸರು ತಮಗೆ ಗೊತ್ತಿದೆಯಲ್ಲ, ಏನು ಹೆಸರು ಅವ್ರದ್ದು? ಎಎಸ್ ಪೊನ್ನಣ್ಣ ಸರ್ ಅವ್ರದ್ದು ಇವತ್ತು 50ನೇ ವರ್ಷದ ಹುಟ್ಟುಹಬ್ಬ ಆಗ್ತಾ ಇದೆ. ನಾವಿಲ್ಲಿ ಈ ನಿಮ್ಮ ಶಾಲೆಯಲ್ಲಿ ಪುಟಾಣಿ ಮಕ್ಕಳಿದ್ರು, ಅವರ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂತ ನಾವು ಬಯಸಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಪುಟಾಣಿ ಮಕ್ಕಳ ಆಶೀರ್ವಾದ ಬಹಳ ಉತ್ತಮವಾದ ಆಶೀರ್ವಾದ ಆಗಿರ್ತದೆ. ಆದ ಕಾರಣ ಅವರ ಹುಟ್ಟುಹಬ್ಬದ ದಿನದಂದು ನಾವು ನಿಮಗೆಲ್ಲರಿಗೂ ಒಂದು ಸಿಹಿ ಹಂಚಿ ಅವರ ಹುಟ್ಟುಹಬ್ಬವನ್ನು ಯಶಸ್ವಿಯಾಗಿ ಆಚರಿಸಬೇಕು ಅಂತ ಈ ಸಂದರ್ಭದಲ್ಲಿ ತಿಳ್ಕೊಂಡಿದ್ದೀವಿ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅಜ್ಜಿಗುಟ್ಟಿರ ಎಸ್ ಪೊನ್ನಣ್ಣನವರ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು GMP ಸ್ಕೂಲ್ ಪೊನ್ನಂಪೇಟೆಯಲ್ಲಿ ತಾತೀರ ಚಿನ್ನಪ್ಪನವರು ದಾನಿಗಳಾದಂಥ ತಾತೀರ ಚಿನ್ನಪ್ಪನವರ ಮುಂದಾಳತ್ವದಲ್ಲಿ ಇವತ್ತು ಪೊನ್ನಂಪೇಟೆ GMP ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಸಿಹಿಯನ್ನು ಹಂಚಿ ಅದೇ ರೀತಿಯಲ್ಲಿ ಪೊನ್ನಂಪೇಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಎಲ್ಲ ನಾಯಕರು ಹಾಗೂ ಈ SDMC ಅಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ಇಲ್ಲಿ ಒಂದು ಗಿಡ ನೆಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಶಾಸಕ ಎಸ್ ಪೊನ್ನಣ್ಣ ಅವರ 50ನೇ ಹುಟ್ಟುಹಬ್ಬದ ಅಂಗವಾಗಿ ಪೊನ್ನಂಪೇಟೆ ಗ್ರಾಮ ಪಂಚಾಯತ್ ವತಿಯಿಂದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಯಿತು. ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಬಸ್ ನಿಲ್ದಾಣದಿಂದ ತಾಲೂಕು ಪಂಚಾಯಿತಿ ಕಚೇರಿವರೆಗೆ ರಸ್ತೆಯ ಎರಡೂ ಬದಿಗಳಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಯಿತು. ಈ ಸಂದರ್ಭ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಣ್ಣೀರ ಹರೀಶ್, ಉಪಾಧ್ಯಕ್ಷ ಆಲೀರ ರಶೀದ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾಂದಲ್ ವರದಿ, ಚಂಪಾ ಗಗನ, ಪೊನ್ನಂಪೇಟೆ. ಶ್ರೀಮಾನ್ ಎಸ್ ಪೊನ್ನಣ್ಣನವರ 50ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರ ಹಬ್ಬವನ್ನು ಆಚರಿಸುವ ವಿಧಿವಿಧಾನ, ವಿಶೇಷವಾಗಿ ಅಲ್ಲಿ ಇಲ್ಲಿ ತಿಂದು ಕುಡಿದು ಮಜಾ ಮಸ್ತಿ ಮಾಡಿ ಅದನ್ನು ಸೆಲೆಬ್ರೇಟ್ ಮಾಡುವ ಬದಲು ಗಾಂಧೀಜಿಯವರ ಕನಸಿನ ಈ ದೇಶದ ಸ್ವಚ್ಛತೆಗೆ ಪೂರಕವಾಗಿರ್ತಕ್ಕಂಥ ಸಫಾಯಿ ಕೆಲಸ, ಅಂದರೆ ನಮ್ಮ ಪರಿಸರ, ನಮ್ಮ ಮನೆ, ನಮ್ಮ ಪರಿಸರ, ನಮ್ಮ ಬೀದಿ, ಈ ಇದನ್ನು ಶುದ್ಧಿ ಮಾಡುವ ಪ್ರಯುಕ್ತ ಇವತ್ತು ನಾವು ಈ ದಿವಸ ಬೆಳಿಗ್ಗೆ 7 ಗಂಟೆಯಿಂದ ನಮ್ಮ ಪಂಚಾಯಿತಿಯ ದೇವರ ರೂಪದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಬಸವೇಶ್ವರನಲ್ಲಿ ಸನ್ಮಾನ್ಯ ಪೊನ್ನಣ್ಣವರ ಹೆಸರಿನಲ್ಲಿ ಆರು ತಕ್ಷಣವನ್ನು ಎತ್ತುವುದರ ಮೂಲಕ ಅವರಿಗೆ ದೀರ್ಘಾಯಸ್ಸು, ಮಾನಸಿಕ ಹಾಗೂ ದೈಹಿಕ ಶಕ್ತಿಯ ಜೊತೆಗೆ ರಾಜಕೀಯ ಶಕ್ತಿಯು ಕೂಡ ದೊರೆಯಲಿ ಎಂದು ಆಶಿಸುವುದರ ಮೂಲಕ ನಾವು ಪೊನ್ನಂಪೇಟೆಯ ರಾಜಬೀದಿಯಲ್ಲಿ ಸಾರ್ವಜನಿಕರು ಬಿಸಾಡಿರತಕ್ಕಂಥ ಕಸಕಡ್ಡಿಗಳನ್ನು ಹೆಕ್ಕಿದ್ದೇವೆ.